हेलो एल्लरिगू नमस्कार, वेलकम बैक टू रॉक मलयास किचन। सो इवत्तु नावु आक्चुअली ओंदु ट्रेडिशनल दोसे माडबेकंतिद्देवे, अदर हेसरु कप्पा रोटी अंत हेळि। सो नोडि अदु आक्चुअली नावु इदु क्ले नोडि, इदु बारी हळेदु क्ले तट्टेयल्लि, तट्टे अंदरे प्यान हेळबहुदु। सो अंतद्रल्लि नावु ईग दोसे माडुव प्लान अल्लि इद्देवे। अदक्के एनल्लि इंग्रीडियंट्स बेकु अंत हेळिद्रे नोडि इल्लि इष्ट इदे। स्वल्प नोडि, इदु दोसे अक्कि साधारण ओंदु अर्ध पाव तकोंडिद्देवे, 2 गंटे नावु सोक् माडिट्टिद्देवे, आयता सोक् क्लीन इट्टिद्देवे, वाश् माडिद्देवे। मत्ते ओंदु साधारण ओंदु 5-6 टेबल स्पून रईस, नाविल्लि वैट रईस तकोंडिद्देवे। सो नावु मंगळूरु कडेयल्लेल्ल ब्रौन् रईस कूड यूस् माडबहुदु, इन्नू टेस्ट् ओळ्ळे बरुत्तदे। बेंगळूरु कडेयल्लि नमगे इदु ब्रौन् रईस् सिक्लिल्ल, अदक्के नावु इदु यूस् माड्ता इद्देवे। मत्ते इदु तेंगिनकायि, इदु नोडि फुल् इदु माडिद्देवे, कट् माडिद्देवे। मत्ते साल्ट् रुचिगे तक्कंते, मत्ते स्वल्प 1 टी स्पून तेंगिनेण्णे यूस् माड्लिक्के उंटु। ಅದೆಷ್ಟೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಾಗ್ತದೆ, ಈಗ ಇಷ್ಟನ್ನು ನಾವು ಗ್ರೈಂಡ್ ಮಾಡ್ಲಿಕ್ಕೆ ಉಂಟು, ಅದು ತೋರಿಸ್ತೇನೆ ನಿಮಗೆ ಪ್ರೊಸೀಜರ್। ಈಗ ನೋಡಿ, ನಾವು ಇದರಲ್ಲಿ ಮಿಕ್ಸಿ ಜಾರಲ್ಲಿ ತಗೊಂಡಿದ್ದೆ, ಮಿಕ್ಸರಲ್ಲಿ ಅಕ್ಕಿ ಹಾಕಿ ಆಯ್ತಾ, ಅಕ್ಕಿ ಮತ್ತೆ ಇದು ತೆಂಗಿನಕಾಯಿ ಉಂಟಲ್ಲ ಅದನ್ನು ಫಸ್ಟಿಗೆ ನಾವು ಗ್ರೈಂಡ್ ಮಾಡ್ಲಿಕ್ಕೆ ಉಂಟು। ಇದು ನೀರು ಹಾಕ್ಲಿಕ್ಕೆ ಉಂಟಾ ಗ್ರೈಂಡ್ ಮಾಡುವಾಗ? ಓಕೆ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದ್ರೆ ಆಯ್ತಾ? ಆಯ್ತಾ, ಇದು ಆದ ಮೇಲೆ ಇದನ್ನು ಆ್ಯಡ್ ಮಾಡಿದ್ರೆ ಆಯ್ತಾ? ಇದಕ್ಕೆ ಇದು ಫಸ್ಟ್ ರೈಸ್ ಮತ್ತೆ ಆ್ಯಡ್ ಮಾಡೋದು, ಆಯ್ತಾ? ಓಕೆ, ನೀರು ಹಾಕ್ಲಿಕ್ಕೆ ಉಂಟೀಗ। ಓಕೆ, ಎಷ್ಟು ನೀರು ಅಂದಾಜಿ? ಸ್ವಲ್ಪ ಅಂದರೆ ಒಂದು ಅರ್ಧ। ಓಕೆ, ದೋಸೆ ಬ್ಯಾಟರ್ ಆಗುವ ಸದನ ಅರ್ಧ ಗ್ಲಾಸ್ ಹಾಕಿ, ಅದರ ನಂತರ ನಾವು ಇದನ್ನು ಆ್ಯಡ್ ಮಾಡ್ಲಿಕ್ಕೆ ಉಂಟು, ಆಯ್ತಾ? ಈಗ ಇದು ಫಸ್ಟಿಗೆ ನಾವು ಗ್ರೈಂಡ್ ಮಾಡ್ತೇವೆ। ಸೊ ಈಗ ನೋಡಿ, ಇದು ಸಾಧಾರಣ ಒಂದು ಹಿಟ್ಟು ಒಳ್ಳೆ ರೆಡಿ ಆಗಿದೆ, ಸ್ವಲ್ಪ ಥಿಕ್ ಆಗಿ ಉಂಟು। ಈಗ ಇದಕ್ಕೆ ನಾವು ರೈಸ್ ಹಾಕಬೇಕು, ರೈಸ್ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕಿ, ಉಪ್ಪು ಯಾವಾಗ ಹಾಕೋದು? ಆಮೇಲೆ ಹಾಕುದಾ? ಮತ್ತೆ ಆಯಿಲ್ ಹಾಕ್ಲಿಕ್ಕೆ ಉಂಟು? ತೆಂಗಿನೆಣ್ಣೆ ಈಗ ಹಾಕ್ಲಿಕ್ಕೆ ಉಂಟಾ? ಆಮೇಲೆ ಅಲ್ಲ। ಓಕೆ, ಈಗ ನೋಡಿ, ಇದಕ್ಕೆ ನಾವು ರೈಸ್ ಆ್ಯಡ್ ಮಾಡ್ತಾ ಇದ್ದೇವೆ, ಮತ್ತೆ ಅದಕ್ಕೆ ಸ್ವಲ್ಪ ನೀರು। ಓಕೆ, ಸೊ ಸಾಧಾರಣ ನಾವು 1/4 ಗ್ಲಾಸ್ ನೀರು ಯೂಸ್ ಮಾಡಿದ್ದೇವೆ, ಆಯ್ತಾ? ಸೊ ಈಗ ನಾವು ಇದನ್ನು ಫೈನ್ ಪೇಸ್ಟ್ ಮಾಡಬೇಕು। ಸೊ ಈಗ ನೋಡಿ, ಹಿಟ್ಟೆಲ್ಲ ರೆಡಿ ಆಗಿದೆ। ಸೊ ಹಿಟ್ಟು ಈಗ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಲಿಕ್ಕೆ ಉಂಟು ಈಗ। ಓಕೆ ಓಕೆ, ಸೂಪರ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೇನೆ ನಾನು, ಅಲ್ವಾ? ಓಕೆ, ಎಲ್ಲ ತೆಗ್ದಾಯಿತು ಸಾಧಾರಣ। ಇಲ್ಲಿ ಬೌಲ್ ಒಂದು 1/4 ಭಾಗ ಫುಲ್ ಆಗಿದೆ। ಈಗ ಇದಕ್ಕೆ ಸ್ವಲ್ಪ ನಾವು ಬೇಕಾದ ನೀರು ಆ್ಯಡ್ ಮಾಡ್ಲಿಕ್ಕೆ ಉಂಟು, ಅಲ್ವಾ? ಓಕೆ ನೋಡಿ, ಇಲ್ಲಿಗೆ ಸ್ವಲ್ಪ ಅದನ್ನು ನೀರು ಆ್ಯಡ್ ಮಾಡಿ ಅದನ್ನು ಇಲ್ಲಿ ಹಾಕಿ ಮಿಕ್ಸ್ ಮಾಡ್ಲಿಕ್ಕೆ ಉಂಟು। ನೋಡಿ, ಬ್ಯಾಟರ್ ರೆಡಿ ಆಗಿದೆ। ಸೊ ಬ್ಯಾಟರಿನ ಕನ್ಸಿಸ್ಟೆನ್ಸಿ ಹೀಗಿರಬೇಕಾಯ್ತಾ ನೋಡಿ? ಓಕೆ ನೋಡಿ, ಅದು ನಾರ್ಮಲಿ ದೋಸೆಯದ್ದು ಕನ್ಸಿಸ್ಟೆನ್ಸಿ ಹೇಗಿರ್ತದಲ್ಲ ಬ್ಯಾಟರಿದು, ಹಾಗಿರಬೇಕಷ್ಟೇ ನೋಡಿ ಹೀಗೆ। ಮತ್ತು ಇದಕ್ಕೆ ಈಗ ನಾವು ಉಪ್ಪು ಮತ್ತು ಆಯಿಲನ್ನು ಆ್ಯಡ್ ಮಾಡ್ಲಿಕ್ಕೆ ಉಂಟು ನೋಡಿ। ಉಪ್ಪು ಸಾಧಾರಣ ರುಚಿಗೆ ತಕ್ಕಂತೆ, ಎಷ್ಟು ಸಾಧಾರಣ ರುಚಿಗೆ ತಕ್ಕ ಅವ್ರು ಕೂಡ ರುಚಿಗೆ ತಕ್ಕಂತೆ ಅಂತೆ, ಸದ ಅರ್ಧ ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದಾರೆ, ಆಯ್ತಾ? ಅದಕ್ಕೆ ಈಗ 1 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ, ತೆಂಗಿನೆಣ್ಣೆ ಇದ್ದರೆ ಭಾರಿ ಒಳ್ಳೆಯದು, ತೆಂಗಿನೆಣ್ಣೆ ಇಲ್ಲ ಅಂತ ಹೇಳಿದರೆ ಯಾವುದೇ ಥರದ್ದು ಆಯಿಲ್ ಯೂಸ್ ಮಾಡ್ಬೋದು। ಈಗ ಇದನ್ನು ಎರಡನ್ನು ಹಾಕಿ ಆಯಿತು, ಈಗ ಇದನ್ನು ಕಂಪ್ಲೀಟ್ ಮಿಕ್ಸ್ ಮಾಡ್ಲಿಕ್ಕೆ ಉಂಟು, ಆಯಿತಾ? ಇದೀಗ ನೋಡಿ, ಬ್ಯಾಟರ್ ಪರ್ಫೆಕ್ಟ್ ಆಗಿದೆ, ಒಳ್ಳೆ ಮಾಡಿ ಮಿಕ್ಸ್ ಮಾಡಿದ್ದೇವೆ। ಇದನ್ನೀಗ ನಾವು ಅಪ್ರಾಕ್ಸಿಮೇಟ್ಲಿ 10-15 ಮಿನಿಟ್ಸ್ ಇದನ್ನು ಸೈಡಲ್ಲಿ ಇಟ್ಟರೆ ಆಯಿತು, ಯಾಕಂದರೆ ಅದು ಕಂಪ್ಲೀಟ್ ಆಗಬೇಕಲ್ಲ ಅದಕ್ಕೆ, ಅದರ ನಂತರ ಇದಕ್ಕೆ ಹೋಗ್ತದೆ ಕಾವಲಿಯಲ್ಲಿ। ಸೊ ಅಷ್ಟು ತನಕ ನಾವು ವೆಯ್ಟ್ ಮಾಡುವ। ಈಗ ನೋಡಿ, ಬ್ಯಾಟರ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿ ರೆಡಿ ಆಗಿದೆ, ಒಂದು 15 ಮಿನಿಟ್ಸ್ ನಾವು ವೆಯ್ಟ್ ಮಾಡಿದ್ದೇವೆ। ಸೊ 15 ಮಿನಿಟ್ಸ್ ಅಂದರೆ ಅದು ಭಾರಿ ಪರ್ಫೆಕ್ಟ್ ಆಗಿದೆ। ಹಾಗೆ ಈಗ ಇದು ಕೂಡ ಬೆಚ್ಚಬೆಚ್ಚಾಗ್ತಾ ಉಂಟು, ಗ್ಯಾಸ್ ಹೈ ಫ್ಲೇಮಲ್ಲಿ ಉಂಟು। ಇದೊಂದು ಸಾಧಾರಣ ಒಂದು 5-6 ನಿಮಿಷ ವೆಯ್ಟ್ ಮಾಡಿ, ಯಾಕಂದರೆ ಇದು ಬಿಸಿ ಆಗಬೇಕು। ಇದು ಬಿಸಿ ಆದ ಮೇಲೆ ಆಯಿಲ್ ಅಪ್ಲೈ ಮಾಡಲಿಕ್ಕಿಲ್ಲ, ಆಯಿತಾ? ಯಾಕಂದರೆ ನಾವು ಹಿಟ್ಟಲ್ಲಿ ಆಲ್ರೆಡಿ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೇವೆ, ಸೊ ಅದಕ್ಕೆ ಇಲ್ಲಿ ಅಲ್ಲಿಂದ ಇಲ್ಲಿ ಡೈರೆಕ್ಟ್ ಹಾಕೋದು। ಈಗ ನೋಡಿ, ಇದು ಸಾಧಾರಣ ಬಿಸಿ ಆಗಿದ್ದು, ಬಿಸಿ ಆಗಿದೆ ಇಲ್ಲ ಅಂತ ಹೇಗೆ ಚೆಕ್ ಮಾಡೋದು ಅಂತ ಹೇಳಿದರೆ, ಸ್ವಲ್ಪ ಅದಕ್ಕೆ ನೀರು ಹಾಕಿದ್ರೆ ಆಯಿತು ನೋಡಿ, ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿ ಆಚೆ ಈಚೆ, ಆಗ ಸಾಧಾರಣ ನಿಮ್ಗೆ ಐಡಿಯಾ ಬರ್ತದೆ ಎಷ್ಟು ಬೆಚ್ಚಾಗಿದೆ ಅಂತೇಳಿ। ಇದು ಫುಲ್ ಬೆಚ್ಚಾಗಿದೆ, ಸೊ ರೆಡಿ ಅಲ್ವಾ? ಓಕೆ, ಸೊ ಈಗ ಓಕೆ ಫೈನಲಿ। ಓಕೆ, ಇದನ್ನು ಜಸ್ಟ್ ಹಾಕಿ ಇನ್ನು ಮುಚ್ಚಳ ಹಾಕ್ಲಿಕ್ಕೆ ಉಂಟಾ? ಇಲ್ಲ, 5 ನಿಮಿಷ ಬಿಟ್ಟು, ಒಂದು 2 ನಿಮಿಷ ಬಿಟ್ಟು ಹಾಕಿ। ಓಕೆ, ಈಗ ಒಂದು ನೋಡಿ, ಈಗ ಜಸ್ಟ್ ಹಾಕಿದ್ರು ಅವರು, ಈಗ 2 ನಿಮಿಷ ಅದನ್ನು ಹೀಗೆ ಇಡಬೇಕು। 2 ನಿಮಿಷ ನಂತರ ಅದಕ್ಕೆ ನೀವು ಲಿಡ್ ಹಾಕ್ಬೇಕಾಯ್ತಾ ನೋಡಿ। ಸೊ ಈಗ ನೋಡಿ, 2 ನಿಮಿಷ ಆಯ್ತಾ? ಆಯ್ತಾ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಎಂತ ಅಂತ ಹೇಳಿದರೆ ನೋಡಿ, ಈಗ ನಾವು ಬ್ಯಾಟರ್ ಹಾಕಿದ ತಕ್ಷಣ ಅದು ಹೀಗೆ ಹೋಲ್ಸ್ ಬರಬೇಕಾಯ್ತಾ? ನೀವು ಇಮಿಡಿಯೇಟ್ಲಿ ಲಿಡ್ ಹಾಕಿದರೆ ಅದು ಹೀಗೆ ಬರುವುದಿಲ್ಲ, ಅದಕ್ಕೆ ಈಗ ನಾವು
ಇದು ಹಾಕಿ ಆದ ಮೇಲೆ ಈಗ ಅಪ್ರಾಕ್ಸಿಮೇಟ್ಲಿ 2 ಮಿನಿಟ್ಸ್ ಆಯ್ತು. ಈಗ ಅದಕ್ಕೆ ಕವರ್ ಮಾಡಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಡಿ ಮೇಲಿಂದ. ಇದೆಲ್ಲ ಹೊಸ ಟೆಕ್ನಿಕ್ ಅಲ್ಲ, ಭಾರಿ ಸುಲಭದ ಟೆಕ್ನಿಕ್. ಬಟ್ ಇದರ ಆದ ಮೇಲೆ ಇದರದ್ದು ದೋಸೆದು ರುಚಿ ಉಂಟಲ್ಲ, ಭಾರಿ ಒಳ್ಳೇದಾಗ್ತದೆ. ಸೊ ಈಗ ನೋಡಿ, ಈಗ ಒಂದು 2 ನಿಮಿಷ ವೇಟ್ ಮಾಡುವ. ಈಗ ನೋಡಿ, ಈಗ ಓಕೆ, ಈಗ ಫೈನಲಿ ಆಯ್ತಂತೆ. ಸೊ ಈಗ ಲಿಡ್ ಓಪನ್ ಆಯಿತು. ಸೊ ನೋಡ್ತಾ ಇದ್ದೀರಾ, ಫಸ್ಟ್ ಕ್ಲಾಸ್ ಆಗಿದೆ ನೋಡಿ. ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ, ಕಾವಲಿಗೆ ಉಂಟಲ್ಲ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಆಯಿತಾ, ನೀರು ತಗಿಸ್ಕೊಳ್ಳಿ. ಕಾವಲಿ ಕಾವಲಿಗಲ್ಲ, ಸಾರಿ, ಇದು ಇದಕ್ಕೆ ಸೌಟಿಗೆ ಆಯಿತಾ, ಸಾರಿ ಸಾರಿ, ಸೌಟಿಗೆ. ಮತ್ತೆ ಒಂದು ಕೈಯಲ್ಲಿ ಹಿಡ್ಕೊಂಡು ಓಕೆ ನೋಡಿ, ಮುಗೀತಲ್ಲ. ಸಿಂಪಲ್ ಕಪ್ಪದ ರೊಟ್ಟಿ, ಕಪ್ಪ ರೊಟ್ಟಿ ಈಸ್ ರೆಡಿ ನೋಡಿ. ವಾ ನೋಡಿ, ಕೆಳಗೆ ನೋಡಿ, ಓಕೆ ನೋಡಿ, ಎಷ್ಟು ಒಳ್ಳೆಯದಾಗಿದೆ ಅಂತ ಹೇಳಿದರೆ ಇಲ್ಲೇ ಕಾಣ್ತದೆ ನೋಡಿ. ಕೆಳಗಡೆಯಿಂದ ಅದು ಫ್ರೈ ಕುರುಕುರಿ ಆಗಿದೆ, ಮತ್ತು ಅದು ಜಾಸ್ತಿ ರೋಸ್ಟ್ ಕೂಡ ಆಗಲಿಲ್ಲ, ಮೇಲಿಂದ ಪರ್ಫೆಕ್ಟ್ ಆಗಿದೆ ನೋಡಿ. ಹಾಗೆ ಇನ್ನೊಂದು ಸೆಕೆಂಡ್ ಒಂದು ರೆಡಿ ಆಗ್ತಾ ಉಂಟು. ನೆನಪಲ್ಲಿ ಇಟ್ಕೊಳ್ಳಿ, ಇದಕ್ಕೆ ಆಯಿಲ್ ಅಪ್ಲೈ ಮಾಡಲಿಕ್ಕಿಲ್ಲ ಆಯಿತಾ. ಈಗ ಸೆಕೆಂಡ್ ಒನ್ ಫಸ್ಟ್ ಕ್ಲಾಸ್. ಸೊ ಈಗ ನೋಡಿ, ಫೈನಲಿ ಪ್ಲೇಟಿಂಗ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇವೆ. ಸೊ ಮೂರು ದೋಸೆ, ಮತ್ತು ಇದು ಚಟ್ನಿ, ಇದು ಇವತ್ತು ಮನೆಯಲ್ಲಿ ಕೋಳಿ ಸಾರು ಮಾಡಿದ್ದು. ಸೊ ಇದು ಕೋಳಿ ಸಾರು ಒಟ್ಟಿಗೆ, ಮೀನು ಸಾರು ಒಟ್ಟಿಗೆ, ಯಾವುದೇ ಥರ ನಾನ್ ವೆಜ್ ಗ್ರೇವಿ ಒಟ್ಟಿಗೆ ಮಾತಾಡಲಿಕ್ಕಿಲ್ಲ ಈ ದೋಸೆ. ಗುಡ್ ಕಾಂಬಿನೇಷನ್ಸ್. ಅದೇ ಥರ ಈಗ ನಿಮಗೆ ನಾನು ಅದನ್ನು ಪೀಸ್ ಮಾಡಿ ತೋರಿಸ್ತೇನೆ ನೋಡಿ ನೋಡಿ. ವಾ ಫಸ್ಟ್ ಕ್ಲಾಸ್ ಆಗಿದೆ ನೋಡಿ, ಒಂದು ಭಾರಿ ಸ್ಪಾಂಜಿ ಸ್ಪಾಂಜಿ ಆಗಿದೆ. ಅದೇ ಥರ ನೀವು ನಿಮ್ಮ ಮನೆಯಲ್ಲಿ ಮಾಡಿ ನನಗೆ ಕಾಮೆಂಟ್ ಸೆಕ್ಷನ್ ಹಾಕಿ ಹೇಗಾಗಿದೆ ಎಂತ ಅಂತೇಳಿ. ಮತ್ತು ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಹಾಕಿ ಕೇಳಿ. ಸೊ ಸಿ ಯು ಅಂಟಿಲ್ ನೆಕ್ಸ್ಟ್ ಟೈಮ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ರಾಕ್ ಮಲ್ಲೇಶ್ ಕಿಚನ್. ಗುಡ್ ಬೈ.